ನಮಸ್ಕಾರ ಮತ್ತೊಂದು ನಿವೇಶನ ತಗೊಂಡು ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ ನಾನಿವತ್ತಿರೋದು ವಿಜಯನಗರ ಮೂರನೇ ಹಂತ ಸಿ ಬ್ಲಾಕ್ ಪಕ್ಕದಲ್ಲೇ ನಿರ್ಮಿತಿ ಕೇಂದ್ರ ಇದೆ ನಿರ್ಮಿತಿ ಕೇಂದ್ರ ಹಿಂಭಾಗಕ್ಕೆ ಬರುವಂಥದ್ದು ಬೋಗಾದಿ ಎರಡನೇ ಹಂತ ಸೊ ಟು ಬಿ ಇಟ್ ವೆರಿ ಮಚ್ ಟೆಕ್ನಿಕಲ್ ಅಡ್ರೆಸ್ ವಿಚಾರಕ್ಕೆ ಬಂದಾಗ ಇದು ಬೋಗಾದಿ ಸೆಕೆಂಡ್ ಸ್ಟೇಜ್ ಅಂತ ಹೇಳ್ತೀವಿ ಬಟ್ ಫಾರ್ ದ ಲೊಕೇಶನ್ ವೈಸ್ ಹೇಳಬೇಕು ಅಂದರೆ ಮೈಸೂರು ವಿಜಯನಗರ ಮೂರನೇ ಹಂತ ಸಿ ಬ್ಲಾಕ್ ಮುಂಚೆನೇ ಇರುವಂತಹ ನಿರ್ಮಿತಿ ಕೇಂದ್ರ ಹಿಂಭಾಗಕ್ಕೆ ಬರುವಂತಹ ಒಂದು ಫಾರ್ಟಿ ಸಿಕ್ಸ್ಟಿ ಎರಡು ಸಾವಿರದ ನಾನ್ನೂರು ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರ್ದೇನೆ ಕಟ್ಟಿರುವಂತಹ ಮನೆ ದಿಸ್ ಜಸ್ಟ್ ಅಬೌಟ್ ಫೈವ್ ಇಯರ್ಸ್ ಓಲ್ಡ್ ಅಷ್ಟೇ ಈಸ್ಟ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಮನೆ ಬಹಳ ವಿಶೇಷವಾಗಿರುವಂತಹ ಮನೆ ಯಾಕೆ ಅಂತ ಹೇಳ್ತೀರಿ ಬಹಳಷ್ಟು ಜನ ನನ್ನ ವೀಡಿಯೋಗಳಲ್ಲಿ ಕೇಳ್ತೀರಿ ಒಂದು ಫಾರ್ಟಿ ಸಿಕ್ಸ್ಟಿ ಸೈಟಲ್ಲಿ ಚಿಕ್ಕ ಮನೆ ಇದ್ರೂ ನಮಗೆ ಸಾಕು ಚೆನ್ನಾಗಿ ನಾವು ಗಾರ್ಡನ್ ಮಾಡ್ಕೋಬೇಕು ಒಳ್ಳೆಯ ಪಾರ್ಕಿಂಗ್ ಸ್ಪೇಸ್ ಬೇಕು ಗ್ರೀನ್ರಿ ಕ್ರಿಯೇಟ್ ಮಾಡ್ಕೋಬೇಕು ನಾವು ಅಂತ ಅದಕ್ಕಾಗೆ ಮಾಡ್ತಾ ಇರುವಂತಹ ವಿಡಿಯೋ ಇದು ಗ್ರೌಂಡ್ ಫ್ಲೋರಲ್ಲಿ ಎರಡು ಬೆಡ್ರೂಮ್ ಇದೆ ಕೋ ಅಟ್ಯಾಚ್ ಇದೆ ಮತ್ತು ಮೇಲ್ಗಡೆ ಒನ್ ಬಿ ಎಚ್ ಕೆ ಇದೆ ಒನ್ ಬೆಡ್ರೂಮ್ ಇರುವಂತಹ ಒಂದು ಟೋಟಲ್ ಮೂರು ರೂಮುಗಳಿರುವಂತಹ ಮನೆ ಅಂತ ಹೇಳ್ಬೋದು ಇದನ್ನು ಬನ್ನಿ ಒಳಗೆ ಹೋಗಿ ನೋಡೋಣ ಹೇಗಿದೆ ಯಾವ ಥರ ಇದೆ ಅಂತ ಸೊ ಮೂರ್ ಓವರ್ ಟು ಟೆಲ್ ಈ ಡಿಸ್ಟೆನ್ಸ್ ವಿಚಾರಗಳಾಗ ಬಂದಾಗ ಅಂದರೆ ಈ ಮೈಸೂರು ವಿಜಯನಗರ ಈ ಜಾಗ ಈ ಮನೆ ಮೈಸೂರು ಸಿಟಿ ಸೆಂಟ್ರಿಂದ ಎಷ್ಟಾಗುತ್ತೆ ಇದು ಮೂಡೋ ಅಲಾಟೆಡ್ ಸೈಟಾ ಅಂತ ಎಲ್ಲವನ್ನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ ನಾನು ಇವಾಗ ಮನೆ ಈಸ್ಟ್ ಈಸ್ಟಿಂದ ಎಂಟ್ರಾಗಿದ್ದೀನಿ ನೀವು ನೋಡ್ಬೋದು ಎಷ್ಟು ದೊಡ್ಡ ಸ್ಪೇಸ್ ಇದೆ ಅಂತ ಒಂದು ಸೈಡಲ್ಲಿ ಇವಾಗ ಗಾರ್ಡನ್ಗೆ ರೆಡಿ ಮಾಡ್ಕೊಂಡಿದ್ದಾರೆ ಎಲ್ಲ ಜಾಗನ ಸೊ ನೀವು ನೀವು ಮನೇಲಿ ಗಾರ್ಡನ್ ಸ್ಪೇಸ್ ಬೇಕು ನಾವು ಗ್ರೀನ್ರಿ ಕ್ರಿಯೇಟ್ ಮಾಡಬೇಕು ನಾವು ಒಂದು ಫಾರ್ ಎಕ್ಸಾಂಪಲ್ ಏನೋ ಸ್ವಲ್ಪ ವೆಜಿಟೇಬಲ್ಸ್ ನೀವು ಮನೇಲೇನ ಬೆಳ್ಕೋಬೇಕು ಅಥವಾ ಗಾರ್ಡನ್ ಕಿಚನ್ ಮಾಡ್ಕೋಬೇಕು ಅಂತ ಇರೋರಿಗೆ ನೋಡಿ ಇಲ್ಲೂ ಒಂದು ಜಾಗ ಇದೆ ನೀವು ಇದನ್ನು ಕ್ಲೋಸ್ ಮಾಡ್ಕೊಂಡು ಇದನ್ನು ಕಾರ್ ಪಾರ್ಕಿಂಗಾಗಿ ಕನ್ವರ್ಟ್ ಮಾಡಿಕೊಂಡು ನೋಡಿ ಇಲ್ಲೂ ಅಷ್ಟೇ ಸೊ ಅಬೌಟ್ ಅರ್ನದರ್ ಇಲ್ಲಿಂದ ಅಡಿ ಇನ್ನು ನಾಲ್ಕು ಅಡಿ ಐವತ್ತು ಅಡಿ ಬೈ ನಾಲ್ಕು ಅಡಿ ಇಲ್ಲೂ ಅಷ್ಟೇ ನೀವು ಗಾರ್ಡನ್ ಮಾಡ್ಕೋಬೋದು ಅಥವಾ ಇದನ್ನು ಪಾರ್ಕಿಂಗ್ ಸಹ ಯೂಸ್ ಮಾಡ್ಕೋಬೋದು ಸೊ ನಿಮ್ಮ ಏನು ನಿಮ್ಮ ಐಡಿಯಾಲಿತ್ತು ಈ ಥರ ಮನೆ ಇರಬೇಕು ನಮಗೆ ಅಂತ ನಾನು ಅದೇ ಥರ ಮನೆ ಅಂದರೆ ಗಾರ್ಡನ್ ಹೌಸ್ ಫಾರ್ಟಿ ಸಿಕ್ಸ್ಟೀಲಿ ಎರಡು ಬೆಡ್ರೂಮು ಗ್ರೌಂಡ್ ಫ್ಲೋರಲ್ಲಿ ಒಂದು ಗಾರ್ಡನ್ ಹೌಸ್ ಇರುವಂಥದ್ದು ಮೈಸೂರು ಇದು ವಿಜಯನಗರ ಅಂದ ತಕ್ಷಣ ನಿಮಗೆ ಭೋಗದಿ ತಕ್ಷಣ ಇದು ಅಲಾಟೆಡ್ ಸೈಟ್ ಅಂದರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿನ ಮೂಡ ಅಲಾಟ್ ಆಗಿರುವಂತಹ ಸೈಟಲ್ಲಿ ಕಟ್ಟಿರುವಂತಹ ಮನೆ ಫೈವ್ ಇಯರ್ಸ್ ಓಲ್ಡ್ ಬನ್ನಿ ಮನೆ ಒಳಗೆ ಹೋಗಿ ಮನೆ ಒಳಗಿಂದ ಪರಿಚಯ ಮಾಡ್ತೀನಿ ಹೇಗಿದೆ ಏನಿದೆ ಅಂತ ಒಳಗೆ ಹೋಗಕ್ಕೆ ಮುಂಚೆ ಇದೇನು ಅಂತ ನಿಮ್ಗೆ ಅಕಸ್ಮಾತ್ ಇದೆ ಇದು ರೈನ್ ವಾಟರ್ ಮೇಲೆ ಮಳೆ ನೀರನ್ನು ರೈನ್ ವಾಟರ್ ಹಾರ್ವೆಸ್ಟ್ ಮಾಡಿ ಸಂಪಿಗೆ ಬಿಡುವಂಥದ್ದು ನೋಡಿ ಸಂಪು ತೋರಿಸ್ತಾರೆ ಈಗ ಅಲ್ಲಿ ಎಂಟ್ರೆನ್ಸಲ್ಲೇ ಸಂಪಿದೆ ಸರಿ ಸುಮಾರು ಎಂಟು ಸಾವಿರ ಲೀಟರ್ ಸಂಪಿದೆ ಒಂದು ಸಾವಿರ ಓವರ್ ಹೆಡ್ ಟ್ಯಾಂಕ್ ಇದೆ ಇಲ್ಲಿಗೆ ಕಬಿನಿ ವಾಟರ್ ಸಪ್ಲೈ ಇದೆ ನೋಡಿ ಸರ್ಕಾರದಿಂದ ದಿನನಿತ್ಯ ನೀರು ಸಪ್ಲೈ ಆಗುವಂಥ ವ್ಯವಸ್ಥೆ ಇದೆ ಬನ್ನಿ ನೋಡಿ ನೋಡ್ಬೋದು ಇಲ್ಲಿ ಒಂದು ಎಂಟ್ರೆನ್ಸಲ್ಲಿ ಭಾಳ ಚೆನ್ನಾಗಿ ಒಂದು ಕಟ್ಟೆ ಥರ ಹಿಟ್ಟಿಗೆ ಕಟ್ಟಿದ್ದಾರೆ ಸೊ ಕಂಬಗಳು ಇದು ಬಹಳ ಯೂನೀಕ್ ಇವತ್ತಿನ ಡಿಸೈನಲ್ಲಿ ಈ ಥರ ಸಿಗೋಲ್ಲ ಎರಡು ಕಂಬಗಳ ಥರ ಮಾಡಿದ್ದಾರೆ ಈಸ್ಟ್ ನೋಡಿದ್ರೆ ಈಸ್ಟ್ ಫೇಸಿಂಗ್ ಇದು ಒಂದ್ಸಲಿ ತೋರಿಸ್ತಾರೆ ಮನೆ ಮುಂಭಾಗ ನೋಡಿ ಗಾರ್ಡನ್ನು ಈಸ್ಟ್ ಫೇಸಿಂಗ್ ಎಷ್ಟು ಚೆನ್ನಾಗಿರೋ ಗಿಡ ಇದೆ ಎಂಟ್ರೆನ್ಸಲ್ಲೇ ಬನ್ನಿ ಈಗ ಮನೆ ಒಳಗೆ ಹೋಗಿ ನೋಡೋಣ ನೋಡಿ ಒಂದು ಡೋರ್ ಸಹ ಅಷ್ಟೇ ಇವರು ಡೋರು ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತೀನಿ ನೋಡಿ ಭಾಳ ಚೆನ್ನಾಗಿದೆ ಸಿಂಪಲ್ ಸಿಂಪಲ್ ಬಟ್ ವೆರಿ ಎಫೆಕ್ಟಿವ್ ಕಾಂಬಿನೇಷನ್ ಮನೆ ಇದು ದಿಸ್ ಈಸ್ ದಿ ಹಾಲ್ ಹಾಲು ಪಕ್ಕದಲ್ಲೇ ಒಂದು ಪೂಜಾ ರೂಮ್ ಇದೆ ನೀವು ಪೂಜಾ ರೂಮ್ ನೋಡೋದು ಒಬ್ಬರು ಒಳಗೆ ಕೂತು ಪೂಜೆ ಮಾಡೋಷ್ಟು ಜಾಗ ಇದೆ ತೋರಿಸ್ತೀನಿ ಬನ್ನಿ ನೋಡಿ ಹೇಗಿದೆ ಅಂತ ಭಾಳ ಚೆನ್ನಾಗಿದೆ ಈ ಕಾಂಬಿನೇಷನ್ ನೀವು ಗಮನಿಸಬೇಕು ಸ್ನೇಹಿತರೆ ನೋಡಿ ಇಲ್ಲಿ ಆಚೆ ಕಡೆ ಏನು ಎರಡು ಕಂಬ ಅಂತ ನಾನು ನಿಮಗೆ ತೋರಿಸ್ದೆ ಅದೇ ಥರ ಎರಡು ಕಂಬ ಇದೆ ಭಾಳ ಚೆನ್ನಾಗಿದೆ ಈ ಹಳ್ಳಿ ಮನೆ ಕಾಂಬಿನೇಷನಲ್ಲಿ ಮಾಡಿರುವಂಥದ್ದು ಇದು ಡೈನಿಂಗ್ ಏರಿಯಾ ಈಸ್ಟ್ ಫೇಸಿಂಗ್ ವಾಸ್ತು ಅನುಗುಣವಾಗಿದೆ ಈಸ್ಟ್ ಫೇಸಿಂಗ್ ಡೈನಿಂಗ್ ಏರಿಯಾ ಡೈನಿಂಗ್ ಏರಿಯಾ ಪಕ್ಕನ ಕಿಚನ್ ಇದೆ ಸೊ ಗ್ರಾನೈಟ್ ಸ್ಲ್ಯಾಬ್ ಹಾಕಿದೆ ಮಾಡ್ಯುಲರ್ ಟೈಪ್ ಕಿಚನ್ ಯೂನಿಟ್ ಮಾಡಿದ್ದಾರೆ ಬನ್ನಿ ಎಷ್ಟು ದೊಡ್ಡ ಯುಟಿಲಿಟಿ ಸ್ಪೇಸ್ ತೋರಿಸ್ತೀನಿ ನಾನು ನಿಮಗೆ ನೋಡಿ ಎಷ್ಟು ದೊಡ್ಡ ಯುಟಿಲಿಟಿ ಸ್ಪೇಸ್ ಇದೆ ಅಂದರೆ ನಿಮಗೆ ಮನೆಗೆ ದಿನ ಬರುವಂತಹ ಮನೆ ಹೆಲ್ಪರ್ಸ್ಗಳು ಏನು ದಿನ ಮೇಡ್ ಹೋಮ್ ಏನಿರ್ತಾರೆ ಅವ್ರು ಬಂದು ಇಲ್ಲಿಂದನೇ ಮೇನ್ ಡೇ ಈ ಕಡೆಯಿಂದ ಬಂದು ಎಂಟ್ರಾಗಿ ದಿನನಿತ್ಯದ ಕೆಲಸಗಳನ್ನ ಇಲ್ಲಿ ಬಟ್ಟೆ ಒಗೆ ಕಲ್ಲಿದೆ ಪಾತ್ರೆಗಳನ್ನ ತೊಳೆಯೋಕೆ ಜಾಗ ಟ್ಯಾಪ್ಗಳನ್ನ ಕೊಟ್ಟಿದ್ದಾರೆ ಬಟ್ಟೆ ಒಳಗೆ ಹಾಕಿ ಕಿಲ್ಲೆ ಜಾಗ ಇದೆ ಫುಲ್ಲು ಸೇಫ್ಟಿ ಗ್ರಿಲ್ಸ್ ಹಾಕಿದ್ದಾರೆ ತೋರಿಸ್ತಾರೆ ನೋಡಿ ಏನು ಈ ಗ್ರೀನ್ ಮ್ಯಾಟ್ ಹಾಕಿದ್ದಾರೆ ಇದು ಫುಲ್ಲು ಸೇಫ್ಟಿ ಗ್ರಿಲ್ಸ್ ಹಾಕಿದ್ದಾರೆ ಬನ್ನಿ ನೋಡಿ ಇಲ್ಲೂ ಅಷ್ಟೇ ಎಷ್ಟು ದೊಡ್ಡ ಸ್ಪೇಸ್ ಬಿಟ್ಟಿದ್ದಾರೆ ಅಂತಂದರೆ ಇಷ್ಟು ನಾನು ಫುಲ್ ಓಡಾಡ್ಬೋದು ಅಷ್ಟು ದೊಡ್ಡ ಸ್ಪೇಸ್ ಇದೆ ಸೇಫ್ಟಿ ಗ್ರಿಲ್ಸ್ ಫುಲ್ಲಾಗಿ ಕವರ್ ಮಾಡಿದ್ದಾರೆ ನೋಡಿ ಎಷ್ಟು ದೊಡ್ಡ ಸ್ಪೇಸ್ ಇದೆ ಅಂತ ಸೊ ಮುಂದೆಯಿಂದ ಬಂದೂ ಇಲ್ಲಿಗೆ ಬರ್ಬೋದು ನೀವೇನಾರ ಮುಂದೆ ಮನೆ ಮುಂದೆ ಟೂ ವೀಲರ್ ಇಟ್ಕೊಳ್ಳೋದು ಬೇಡ ಅಂದರೆ ನೀವು ಟೂ ವೀಲರ್ನ ಇಲ್ಲೇ ನಾಲ್ಕು ಐದು ಟೂ ವೀಲರ್ನ ಒಳಗೆ ನಿಲ್ಲಿಸ್ಬೋದು ಇಲ್ಲೂ ನಿಲ್ಲಿಸ್ಬೋದು ಅಷ್ಟು ಜಾಗ ಇದೆ ಮನೆಯ ಹಿತ್ತಲು ಅಥವಾ ಮನೆ ಬ್ಯಾಕ್ ಯಾರ್ಡ್ ಅದು ಪ್ರಾಪರ್ಟಿ ಆಮ್ ಎಂಟ್ರಿಂಗ್ ದ ಪ್ರಾಪರ್ಟಿ ಅಗೇನ್ ಬನ್ನಿ ಸೊ ದಿಸ್ ದ ಡೈನಿಂಗ್ ಏರಿಯಾ ಹಾಲ್ ಡೈನಿಂಗ್ ಏರಿಯಾ ಆಯಿತು ಕಿಚನ್ ಆಯಿತು ಹಾಲ್ ಆಯಿತು ರೂಮ್ ನೋಡಿದ್ರಿ ಎರಡು ರೂಮ್ಗಳಿದೆ ಬನ್ನಿ ಕರ್ಟನ್ ರಾಡ್ಸ್ ಎಲ್ಲ ಕಡೆ ಹಾಕಿದರೆ ಇದು ಮಾಸ್ಟರ್ ಬೆಡ್ರೂಮ್ ದಿ ಪ್ರಾಪರ್ಟಿ ವಾರ್ಡ್ರೋಪ್ ಇದೆ ವಾರ್ಡ್ರೋಪ್ ತೋರಿಸ್ತಾರೆ ಅದು ವಾಡ್ರೋಪ್ ತೋರಿಸ್ಬಿಡಿಯಪ್ಪ ನೋಡಿ ಒಂದು ವಾರ್ಡ್ರೋಪ್ ಇದೆ ಸ್ಟ್ಯಾಂಡರ್ಡ್ ಸೈಜ್ ವಾರ್ಡ್ರೋಪ್ ಇದೆ ಈಸಿಲಿ ಒಂದು ಕಿಂಗ್ ಸೈಜ್ ಬೆಡ್ ಹಾಕ್ಕೊಬೋದು ಭಾಳ ಚೆನ್ನಾಗಿದೆ ಒಂದು ರೂಮು ಇದು ರೂಮ್ ಒಂದು ರೂಮ್ ನಂಬರ್ ಒನ್ ಇದು ಅಟ್ಯಾಚ್ ಬಾತ್ರೂಮ್ ಒಂದು ಸ್ಮಾಲ್ ವಾಕಿನ್ ವಾರ್ಡ್ರೋಪ್ ಇದೆ ಇಲ್ಲ ಬಿಡಮ್ ಅದ್ರ ಹಿಂಭಾಗ ಏನಿದೆ ವಾಟ್ರೂಮ್ ಒಂದು ವಾಕಿನ್ ವಾರ್ಡ್ರೋಬ್ ಥರ ಮಾಡಿದ್ದಾರೆ ಇದು ರೂಮ್ ನಂಬರ್ ಒನ್ ಆಯಿತು ಬನ್ನಿ ವಿಟ್ರಿಫೈಡ್ ಎಂಟರ್ ಮನೆಗೆ ವಿಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ ಇದು ರೂಮ್ ನಂಬರ್ ಟು ಎರಡನೇ ರೂಮು ಇಟ್ ಇಸ್ ಎಸ್ ಬಿಟ್ ಸ್ಮಾಲರ್ ಆರ್ ಯು ಕೆನ್ ಕಾಲ್ ದಿಸ್ ದಿ ಗೆಸ್ಟ್ ರೂಮ್ ಎರಡು ರೂಮ್ ಆಯಿತು ಇದಕ್ಕೂ ಸಹ ಏನು ಆ ರೂಮಲ್ಲೂ ಅಟ್ಯಾಚ್ ಇದೆ ಇದಕ್ಕೂ ಸಹ ಅಟ್ಯಾಚ್ ಇದೆ ಎರಡು ಕಡೆ ಕಮೋಡ್ ಇದೆ ಶವರ್ ಇದೆ ಮಿಕ್ಸರ್ಗಳು ಅಂದರೆ ಹಾಟ್ ವಾಟರ್ ಮಿಕ್ಸರ್ಗಳು ಹಾಕಿದ್ದಾರೆ ನೋಡಿ ಒಂದು ಯೂನೀಕ್ ಕಾಂಬಿನೇಷನಲ್ಲಿ ಇರುವಂತಹ ಮನೆ ಇದಿರೋದು ಮೈಸೂರು ವಿಜಯನಗರ ನಾನಿರೋದು ಇವಾಗ ಬೋಗಾದಿ ಟು ಬಿ ವೆರಿ ಸ್ಪೆಸಿಫಿಕ್ ಅಬೌಟ್ ದಿ ಲೊಕೇಶನ್ ಬಗ್ಗೆ ಹೇಳಬೇಕು ಅಂದರೆ ಇದಿರೋದು ಮೈಸೂರು ವಿಜಯನಗರ ಮೂರನೇ ಹಂತ ನಿರ್ಮಿತಿ ಕೇಂದ್ರ ಹತ್ರ ಇರುವಂತಹ ಬೋಗಾದಿ ಅಂತ ಇದನ್ನು ಹೇಳೋದು ಬಟ್ ಅಂದರೆ ವಿಜಯನಗರ ಥರ್ಡ್ ಸ್ಟೇಜಿಗೆ ಸೇರುವಂಥದ್ದು ಇದ್ರ ಮೇಲ್ಗಡೆ ಅಂದರೆ ಈಗ ಏನಿದೆ ಇದ್ರ ಮೇಲ್ಗಡೆ ನೋಡಿ ಇದು ಗಾರ್ಡನ್ ಏರಿಯಾ ಎಷ್ಟು ದೊಡ್ಡ ಗಾರ್ಡನ್ ಮಾಡ್ಕೋಬೋದು ಅಂದರೆ ನೀವು ನಿಮ್ಮ ಮನೆಗೆ ದಿನನಿತ್ಯ ಬೇಕಾಗಿರುವಂತಹ ಎಲ್ಲ ಅಕಸ್ಮಾತ್ ಮಿನಿಮಮ್ ತರಕಾರಿನವರು ಅಟ್ಲೀಸ್ಟ್ ಗ್ರೀನ್ಸಾರು ನೀವು ಅಂದರೆ ಸೊಪ್ಪುಗಳನ್ನ ಬೆಳ್ಕೋಬೋದು ಮೇಲೆ ತೋರಿಸ್ತಾರೆ ನೋಡಿ ಅಲ್ಲಿ ಒಂದು ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ ಸೊ ಭಾಳಷ್ಟು ದಿನಗಳಿಂದ ನಾನು ಈ ಥರ ಒಂದು ಮನೇನ ಹುಡುಕ್ತಾ ಇದ್ದೆ ಸ್ನೇಹಿತರೆ ಏನಂತಂದರೆ ಭಾಳಷ್ಟು ಜನ ಕೇಳ್ತೀರಿ ನಮಗೆ ಚಿಕ್ಕ ಮನೆ ಇದ್ರೂ ಸಾಕು ಅವ್ರ ನಮಗೆ ಒಂದು ಚಿಕ್ಕ ಮನೆ ಇದ್ದರೆ ಸಾಕು ಅದ್ರೆ ಒಟ್ಟು ಫಾರ್ಟಿ ಇರಬೇಕು ನಮಗೆ ಭಾಳ ದೊಡ್ಡ ಪಾರ್ಕಿಂಗ್ ಏರಿಯಾ ಬೇಕು ನಮಗೆ ಭಾಳ ಗಾರ್ಡನ್ ಇರಬೇಕು ಈಸ್ಟ್ ಫೇಸಿಂಗ್ ಇರಬೇಕು ಅಂತ ನೋಡಿ ಇದೆಲ್ಲವೂ ಇರುವಂಥದ್ದು ಎರಡು ಸಾವಿರದ ನಾನ್ನೂರು ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಸುಮಾರು ಇದು ಮತ್ತು ಮೇಲ್ಗಡೆ ಟೋಟಲ್ ಏರಿಯಾ ಟು ಬಿ ಕನ್ಸಿಡರ್ ಮಾಡಬೇಕು ಅಂದರೆ ಇದೊಂದು ಹದಿಮೂರು ಚದರ ಬರುತ್ತೆ ಸೊ ಇನ್ನೊಂದು ಏನು ವಿಚಾರ ಅಂತಂದರೆ ಈ ಮನೆ ನೀವು ಕೊಳ್ತೀರಿ ಕೊಂಡ ತಕ್ಷಣ ನೀವು ಭಾಳಷ್ಟು ಕೇಳ್ತೀರಿ ಇನ್ನೂ ಏನೇನು ನಾವು ಮಾಡ್ಕೋಬೇಕು ಅಂತ ನೋಡಿ ಇನ್ನೊಂದು ವಿಚಾರ ಬನ್ನಿ ಇದೊಂದು ವಿಚಾರ ತೋರಿಸಿರಲಿಲ್ಲ ನೋಡಿ ಇಲ್ಲಿ ಒಂದು ಸ್ಮಾಲ್ ಸ್ಟೋರ್ ರೂಮ್ ಕ್ರಿಯೇಟ್ ಮಾಡಿದರೆ ನೀವು ಅಕಸ್ಮಾತಾಗಿ ಮಕ್ ಮನೇಲಿ ಮಕ್ಳೆಲ್ಲೂ ಸೈಕಲ್ ಏನಾರ ಇಟ್ಕೋಬೇಕು ಅಂತಂದು ಚಿಕ್ಕ ಸೈಕಲ್ ಇಟ್ಕೋಬೋದು ಇಲ್ಲೇ ಮೋಟ್ರ್ ಸಹ ಇದೆ ಸೊ ಸೌಂಡ್ ಏನೂ ಆಗಲ್ಲ ಈಗಷ್ಟೇ ಪೇಂಟ್ ಆಗಿರೋ ಕಾರಣದಿಂದ ಪೇಂಟದ್ದು ಸಾಮಾನುಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ ಸೊ ಎಲ್ಲ ತೆಕ್ಕೊಡ್ತಾರೆ ಕ್ಲೀನ್ ಆಗುತ್ತೆ ಇವೆಲ್ಲ ಕ್ಲೀನ್ ಆಗಿದೆ ಬಟ್ ಆದರೆ ಏನಾರು ಇಟ್ಕೊಳ್ಳೋಕ್ಕೆ ಸಾಮಾನು ಬೇಕು ಸಹ ಇಲ್ಲೇ ಇದೆ ಟ್ಯಾಪ್ ನೋಡಿ ಇಲ್ಲೇ ಕೊಟ್ಟಿದ್ದಾರೆ ಇದು ಕಾರ್ಪೊರೇಷನ್ ವಾಟ್ರ್ ಬರುತ್ತೆ ಅಂದರೆ ಗೌರ್ ಸರ್ಕಾರಿಂದ ನೀರು ಸರಬರಾಜು ಆಗುವಂಥ ವ್ಯವಸ್ಥೆ ಇರುವಂಥದ್ದು ಸೊ ಎಲ್ಲವೂ ಹೇಳಿದ್ದೀನಿ ಮನೆ ಐದು ವರ್ಷ ಹಳೆಯದಷ್ಟೇ ಭಾಳ ಚೆನ್ನಾಗಿದೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಯಾವುದೇ ತರಹ ನೀವು ಇಲ್ಲಿ ಬಂದು ತಿರ್ಗ ಕೆಲಸ ಮಾಡ್ಕೋಬೇಕು ನನ್ನ ಕೆಲಸ ಇನ್ನೂ ಪೆಂಡಿಂಗಿದೆ ನಾನು ಅದು ಮಾಡೋ ಏನೂ ಇಲ್ಲ ನಿಮಗೆ ಬೇಕು ಅಂತಂದ್ರಲ್ಲಿ ಬಾತ್ರೂಮ್ ಫಿಟ್ಟಿಂಗ್ಸ್ನ ಅಪ್ಲಿಫ್ಟ್ ಮಾಡಬೇಕು ಅನ್ನೋದು ಬಿಟ್ಟರೆ ಬೇರೆ ಏನು ಯಾವುದೇ ಥರದ ಕೆಲಸ ಪೆಂಡಿಂಗ್ ಇರುವಂಥದ್ದು ಇಲ್ಲ ಈಗಾಗಲೇ ಈಗಲೂ ಹೊಸದಾಗಿ ಪೇಂಟ್ ಸಹ ಆಗಿದೆ ಸಿಗೋಣ ಇದೇ ಥರ ವಿಡಿಯೋಗಳನ್ನ ತೊಗೊಂಡು ನಾನು ಮೈಸೂರಿನ ಸುಪ್ರೀತಿ ಮುಂದೆ ಹಾಜರಾಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬ ಬಾಯ್